ಜಿಪುಣ ಅತ್ತೆ ಮ್ಯಾಜಿಕ್ ಪಾತ್ರೆ. ಹೇಗೊಂದೂರಲ್ಲಿ ಶಾಂತಮ್ಮ ಅನ್ನೋಳಿದ್ದಳು. ಅವಳು ತುಂಬಾ ಜಿಪುಣಿ, ಯಾರಿಗೂ ಯಾವತ್ತೂ ಒಂದ್ ರೂಪಾಯಿನೂ ಕೊಡ್ತಿರ್ಲಿಲ್ಲ. ಅವಳಿಗೆ ರಾಧಾ ಅನ್ನೋ ಒಳ್ಳೆ ಸೊಸೆ ಇದ್ಲು. ರಾಧಾ ತುಂಬಾ ಒಳ್ಳೆಯವಳು, ಯಾವಾಗ್ಲೂ ಪಕ್ಕದವರಿಗೆ ಸಹಾಯ ಮಾಡ್ತಾ ಇದ್ದಳು. ಒಂದಿನ ಶಾಂತಮ್ಮ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಅವಳ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗತ್ತೆ. ಅದನ್ನು ನೋಡಿದ ಶಾಂತಮ್ಮ ತನ್ನ ಮನಸ್ಸಿನಲ್ಲಿ, ಅಯ್ಯೋ ಇದೇನಿದು, ಒಂದು ಸಿಲಿಂಡರ್ ಒಂದು ವರ್ಷ ಕೂಡ ಬರ್ತಾ ಇಲ್ಲ. ಅಷ್ಟಕ್ಕೂ ಹೋದ ತಿಂಗಳ ಅಲ್ವಾ ಹೊಸ ಸಿಲಿಂಡರ್ ಹಚ್ಚಿದ್ದು, ಆಗ್ಲೇ ಖಾಲಿ ಆಗೋಯ್ತಾ, ಈಗ ಹೇಗ್ ಮಾಡೋದು ಎಂದು ಯೋಚಿಸ್ತಾ ಇದ್ದಾಳೆ. ಆಗ್ಲೇ ಅವಳಿಗೆ ಕೂಡ್ಲೆ ಒಂದು ಐಡಿಯಾ ಬರುತ್ತೆ. ಆಗ್ಲೇ ರಾಧಳನ್ನ ಕರೆದು, ಅಮ್ಮ ರಾಧಾ, ರಾಧಾ ಹೇಳಿ ಅತ್ತೆ, ಕೂಗಿದ್ರ? ನೋಡಮ್ಮ, ಅಡುಗೆ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಓ ಹೌದಾ ಅತ್ತೆ, ಎಷ್ಟು ದಿನಕ್ಕೆ ಅದಕ್ಕೆ ಮೋಕ್ಷ ಸಿಕ್ತು ಅಂತ? ಅದೇನೆ ಹಂಗಂತೀಯ, ಅದನ್ನ ತಂದು ಒಂದ್ ವರ್ಷ ಕೂಡ ಆಗಿಲ್ಲ, ಅದ್ ಹೇಗೆ ಇಷ್ಟು ಬೇಗ ಆಗೋಗುತ್ತೆ? ಅಲ್ಲ ಅತ್ತೆ, ಒಂದು ಗ್ಯಾಸ್ ಸಿಲಿಂಡರ್ ಒಂದು ವರ್ಷ ಬಂದಿದೆ ಅಂದ್ರೆ ಒಳ್ಳೇದೇ ಅಲ್ವಾ? ಅದ್ ಹೇಗೆ ಒಳ್ಳೇದಾಗುತ್ತೆ? ನಾನ್ ಅಡುಗೆ ಮಾಡುವಾಗ ಒಂದು ಗ್ಯಾಸ್ ಸಿಲಿಂಡರ್ ವರ್ಷ ಅನ್ಗಟ್ಲೆ ಬರ್ತಿತ್ತು ಗೊತ್ತಾ? ಆ ಮಾತು ಕೇಳಿದ ರಾಧಾ ಮಂಕಾಗ್ತಾಳೆ. ಅವಳಿಗೆ ಏನ್ ಮಾತಾಡ್ಬೇಕೋ ಗೊತ್ತಾಗಲ್ಲ. ಆಗ ಶಾಂತಮ್ಮ, ಹೀಗಾದ್ರೆ ಕಷ್ಟ ಕಣೆ, ಏನಾದ್ರೊಂದ್ ಮಾಡ್ಬೇಕು. ಆಯ್ತು, ಒಂದ್ ಕೆಲ್ಸ ಮಾಡು, ನಿನ್ ಕಾಡ್ ಹೋಗಿ ಕಟ್ಟಿಗೆ ತಗೊಂಡ್ ಬಾ, ಆಯ್ತಾ? ಈಗ ನಾವ್ ಅಡುಗೆನ ಕಟ್ಟಿಗೆ ಒಲೆ ಮೇಲೆ ಮಾಡೋಣ. ಕಟ್ಟಿಗೆ ಒಲೆ ಮೇಲೆ ಮಾಡೋದಂದ್ರೆ ಏನತ್ತೆ? ಅದ್ರಲ್ಲಿ ತಪ್ಪೇನೆ ಇದೆ, ಆಗಿನ ಕಾಲದ ಜನ ಎಲ್ಲ ಕಟ್ಟಿಗೆ ಒಲೆ ಮೇಲೆನೆ ಅಡುಗೆ ಮಾಡ್ಕೊಂಡು ತಿಂತಿದ್ರು. ಹೋಗು, ಎಷ್ಟು ರುಚಿಯಾಗಿರುತ್ತೆ ಅಂತ ನಿನಗೇನ್ ಗೊತ್ತು, ಹೋಗಿ ಕಾಡಿಗೆ ಕಟ್ಟಿಗೆ ತಗೊಂಡ್ ಬಾ ಎಂದು ಹೇಳುತ್ತಾಳೆ. ಇನ್ನು ಮಾಡೋಕೆ ಬೇರೆ ಉಪಾಯ ಇಲ್ಲದೆ ರಾಧಾ ಕಟ್ಟಿಗೆ ತರೋಕೆ ಕಾಡಿಗೆ ಹೋಗ್ತಾಳೆ. ಹೀಗೆ ಕಟ್ಟಿಗೆ ತೆಗೆದುಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಋಷಿ ಮಹಾ ಘೋರ ತಪಸ್ಸನ್ನ ಮಾಡ್ತಿರೋದು ರಾಧಾಗೆ ಕಾಣಿಸುತ್ತೆ. ಅದನ್ನ ಕಂಡು ಮನಸ್ಸಿನಲ್ಲಿ, ಅಮ್ಮ ಋಷಿ ತುಂಬಾ ಘೋರ ತಪಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಅವ್ರ ತಪಸ್ಸಿಗೆ ಭಂಗ ಆಗ್ತಿರೋ ಹಾಗೆ ಶಬ್ದ ಮಾಡ್ದಲೆ ಮೆಲ್ಲಗೆ ಹೋಗ್ಬೇಕು ಎಂದುಕೊಂಡು ಅವರ ಪಕ್ಕದಿಂದಲೇ ಹೋಗ್ತಾ ಇರ್ತಾಳೆ. ಆಗ್ಲೇ ಅವಳ ಮನಸ್ಸಿನಲ್ಲಿ ಒಂದು ವಿಚಾರ ಬರುತ್ತೆ. ಹಾ, ಈ ಋಷಿ ಹತ್ರ ಹೋಗ್ಬಿಟ್ಟು ನಮ್ ಜಿಪುಣ ಅತ್ತೆ ಜಿಪುಣತನನ ಹೋಗ್ಲಾಡ್ಸೋಕೆ ಏನಾದ್ರೂ ಉಪಾಯ ಇದೆಯಾ ಕೇಳ್ಬಹುದಲ್ವಾ ಎಂದುಕೊಳ್ಳುತ್ತಾ ಅವರ ಬಳಿ ಹೋಗ್ತಾಳೆ. ಆಗ್ಲೇ ಅವಳ ಮನಸ್ಸಿನಲ್ಲಿ, ಅಯ್ಯೋ ಹುಚ್ಚಿ, ನಮ್ಮ ಅತ್ತೆ ಜಿಪುಣತನನ ಹೋಗ್ಲಾಡ್ಸೋಕೆ ಆ ದೇವ್ರ ಕೈಯಿಂದಾನು ಸಾಧ್ಯ ಇಲ್ಲ, ಇಲ್ಲಿ ಸ್ವಾಮಿ ಹತ್ರ ಏನಾಗುತ್ತೆ ಬಿಡು ಎಂದುಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾಳೆ. ಆಗ್ಲೇ ಒಂದು ಹಾವು ಋಷಿ ಹತ್ರ ಹೋಗ್ತಿರೋದನ್ನ ನೋಡ್ತಾಳೆ. ಅದನ್ನು ನೋಡಿ ಮನಸ್ಸಿನಲ್ಲಿ, ಅಯ್ಯೋ ಏನಿದೆ ಹಾವು ಋಷಿ ಹತ್ರನೇ ಹೋಗ್ತಾ ಇದೆ, ಬಹುಶಃ ಅದು ಋಷಿನ ಕಚ್ಚಿ ಬಿಡುತ್ತೋ ಏನೋ, ಏನಾದ್ರೂ ಮಾಡಿ ಆ ಋಷಿಗಳನ್ನ ಕಾಪಾಡಬೇಕು ಎಂದುಕೊಂಡು ತನ್ನ ಹತ್ತಿರದಲ್ಲಿರೋ ಕಟ್ಟಿಗೆಯಿಂದ ಆ ಹಾವನ್ನ ದೂರಕ್ಕೆ ತಳ್ಳುತ್ತಾಳೆ. ಅಲ್ಲಿ ಆಗೋ ಶಬ್ದದಿಂದ ಋಷಿ ಕಣ್ಣು ತೆಗೆದು ನೋಡ್ತಾರೆ. ಅವರಿಗೆ ನಡೆದದ್ದೆಲ್ಲ ಅರ್ಥ ಆಗುತ್ತೆ. ಅವರು ಕಣ್ಣು ತೆರೆದಿರೋದನ್ನ ನೋಡಿ ರಾಧಾ ಋಷಿಗೆ, ಕ್ಷಮಿಸಿ ಸ್ವಾಮಿ, ನಿಮ್ಮನ್ನ ಹಾವಿಂದ ಕಾಪಾಡಬೇಕು ಅಂತ ಕಟ್ಟಿಗೆಯಿಂದ ಹಾವನ್ನ ದೂರಕ್ಕೆ ತಳ್ಳಬೇಕಾಯ್ತು, ಅದಕ್ಕೆ ಶಬ್ದ ಬಂತು. ಅದಕ್ಕೆ ಋಷಿ, ನನಗೆ ಹಾವು ಕಚ್ಚೋಕ್ ಬರ್ತಿದ್ರೆ ಅದನ್ನ ನನಗೆ ಹೇಳ್ಬೇಕಲ್ಲಮ್ಮ, ನೀನ್ ಯಾಕಮ್ಮ ಅಷ್ಟು ಕಷ್ಟಪಟ್ಟೆ? ಅಂದ್ರೆ ನೀವು ತಪಸ್ಸು ಮಾಡ್ತಾ ಇದ್ರಲ್ಲ ಸ್ವಾಮಿ, ನಿಮ್ಗೆ ತೊಂದ್ರೆ ಆಗ್ಬಾರ್ದು ಅಂತ. ಮತ್ತೆ ನಿನ್ ಹತ್ರ ಇರೋ ಕಟ್ಟಿಗೆಯಿಂದ ಅದನ್ನ ಸಾಯಿಸ್ಬೋದಾಗಿತ್ತಲ್ಲಮ್ಮ, ಯಾಕೆ ಸಾಯಿಸ್ಲಿಲ್ಲ? ಏನೇ ಆದ್ರೂ ಕೂಡ ಅದು ಒಂದು ಪ್ರಾಣಿ ಅಲ್ವಾ ಸ್ವಾಮಿ, ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ, ಅದನ್ ಹೇಗೆ ಸ್ವಾಮಿ ಸಾಯಿಸೋದು? ಅಮ್ಮ ನಿನ್ನ ಒಳ್ಳೆತನ ನಂಗೆ ತುಂಬಾ ಇಷ್ಟ ಆಯ್ತು, ನನ್ನ ತಪಸ್ಸಿಗೆ ಭಂಗ ಆಗ್ಬಾರ್ದು ಅಂತ ಆ ಹಾವನ್ನ ನೀನು ಪಕ್ಕಕ್ಕೆ ಬಿಸಾಕ್ದೆ, ಅದಕ್ಕೆ ಅದನ್ನ ಕೂಡ ನೀನ್ ಸಾಯಿಸ್ಲಿಲ್ಲ. ಕೇಳಮ್ಮ, ನಿಂಗೆ ಏನ್ ವರ ಬೇಕು ಕೇಳು. ಅಯ್ಯೋ ಸ್ವಾಮಿ, ನಾನೇನಾದ್ರೂ ಬಯಸಿ ಈ ಕೆಲ್ಸ ಮಾಡ್ಲಿಲ್ಲ. ಈ ಮಾತಿನಿಂದ ನಿನ್ನ ಒಳ್ಳೆತನ ಮತ್ತೆ ತೋರಿಸಿದೆ ತಾಯಿ, ಸರಿ ನಾನೇ ನಿನಗೆ ಒಂದು ಬಹುಮಾನವನ್ನ ಕೊಡ್ತೀನಿ. ಅಯ್ಯೋ ಸ್ವಾಮಿ, ನಾನ್ ಯಾವ ಬಹುಮಾನಕ್ಕೂ ಇದನ್ನ ಮಾಡ್ಲಿಲ್ಲ. ತಾಯಿ, ಕೆಟ್ಟದ್ ಮಾಡಿದ್ರೆ ಹೇಗ್ ಶಾಪ ಕೊಡ್ತೀವೋ, ಒಳ್ಳೇದ್ ಮಾಡಿದ್ರೆ ವರ ಕೂಡ ಕೊಡ್ಬೇಕು. ಹಾಗ್ ಮಾಡಿದ್ರೆ ಅದು ಸಹಾಯ ಅನ್ಸೋಲ್ಲ, ವ್ಯಾಪಾರ ಆಗುತ್ತೆ. ಸಹಾಯ ಅನ್ನೋದು ಏನಾದ್ರೂ ಆಸೆ ಪಟ್ಟು ಮಾಡೋದಲ್ಲ ರೀ ಎನ್ನುತ್ತಾಳೆ. ಅದಕ್ಕೆ ಋಷಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀನು ಒಳ್ಳೆತನದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ಯಮ್ಮ ಎನ್ನುತ್ತಾ ತನ್ನ ಪವರ್ ನಿಂದ ಅವಳಿಗೆ ಒಂದು ಮಾಯದ ಅಡುಗೆ ಪಾತ್ರೆಯನ್ನ ಕೊಡ್ತಾನೆ. ಅಮ್ಮ ಇದು ಮ್ಯಾಜಿಕಲ್ ಪಾತ್ರೆ, ಬೇಡ ಅನ್ನದೇ ತಗೊಳಮ್ಮ.
ಏನ್ ಸ್ವಾಮಿ, ಇದು ಮ್ಯಾಜಿಕಲ್ ಅಡುಗೆ ಪಾತ್ರೆ? ಹೌದಮ್ಮ, ಇದು ಮ್ಯಾಜಿಕಲ್ ಪಾತ್ರೆ. ಇದರಲ್ಲಿ ನಿನಗೆ ಏನ್ ಬೇಕೋ ಅದು, ಎಷ್ಟು ಬೇಕೋ ಅಷ್ಟು ಆಹಾರ ಬರುತ್ತೆ. ಬೇಡ ಅಂದೆ ತಗೊಳಮ್ಮ ಎಂದು ಹೇಳುತ್ತಾನೆ. ಇನ್ನು ಮಾಡೋಕೆ ಬೇರೆ ದಾರಿ ಇಲ್ಲದೆ ರಾಧಾ ಆ ಮ್ಯಾಜಿಕಲ್ ಪಾತ್ರೆಯನ್ನ ತಗೋತಾಳೆ. ಆಗ ಋಷಿಗೆ ಹೀಗೆ ಹೇಳ್ತಾಳೆ, ಮತ್ತೆ ಇದನ್ನ ಹೇಗೆ ಬಳಸೋದು ಸ್ವಾಮಿ? ಅಮ್ಮ, ನಿನಗೆ ಬೇಕಾಗಿರೋ ಆಹಾರದ ಹೆಸರನ್ನ 3 ಬಾರಿ ಹೇಳಿ ಆವಾಹಯಾಮಿ ಆವಾಹಯಾಮಿ ಅಂದ್ರೆ ಬಂದ್ಬಿಡುತ್ತೆ. ನಿಮಗೆ ಬೇಕಾದಷ್ಟು ಆಹಾರ ಬಂದ ಮೇಲೆ ಅನ್ನದಾತ ಸುಖೀವ ಎಂದು 3 ಬಾರಿ ಹೇಳಿದ್ರೆ ಸಾಕು ಎಂದು ಹೇಳುತ್ತಾನೆ. ರಾಧಾ ಆ ಋಷಿ ಹತ್ರ ಆಶೀರ್ವಾದವನ್ನು ಪಡೆದು ಆ ಮ್ಯಾಜಿಕಲ್ ಪಾತ್ರೆ ತೆಗೆದುಕೊಂಡು ಹೋಗುತ್ತಾಳೆ. ಮನೆಗೆ ಹೋದ ಕೂಡಲೇ ತನ್ನ ಅತ್ತೆಗೆ ನಡೆದದ್ದೆಲ್ಲವನ್ನ ಹೇಳ್ತಾಳೆ. ಅದನ್ನು ಕೇಳಿದ ಅವನ ಅತ್ತೆ ತುಂಬಾ ಸಂತೋಷ ಪಡ್ತಾಳೆ. ಆಗ ಶಾಂತಮ್ಮ ರಾಧಳಿಗೆ, ಏನಮ್ಮ ಸೊಸೆ ಮುದ್ದು, ಈ ಪಾತ್ರೆ ನಾವ್ ಏನ್ ಕೇಳ್ತೀವಿ ಅದನ್ನ ಕೊಡುತ್ತಾ? ಏನು ಅತ್ತೆ, ಬರುತ್ತೆ ಅಂತ ಹೇಳಿದ್ದಾರೆ, ಒಂದ್ಸಾರಿ ಟ್ರೈ ಮಾಡೋಣವಾ? ಹಾ ಹಾ ಎಂದು ಬಿರಿಯಾನಿ ಆವಾಹಯಾಮಿ 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 ಎಂದು ಹೇಳುತ್ತಾಳೆ. ಅದರಿಂದ ಬಿರಿಯಾನಿ ಬರ್ತಾನೇ ಇದೆ. ಆಗ ತಮಗೆ ಬೇಕಾಗುವಷ್ಟು ಬಿರಿಯಾನಿ ಬಂದ ಕೂಡಲೇ ರಾಧಾ, ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ ಎನ್ನುತ್ತಾಳೆ. ಅದರಿಂದ ಆ ಬಿರಿಯಾನಿಯನ್ನ ಅವರು ತಿಂದು ತುಂಬಾ ಸಂತೋಷ ಪಡ್ತಾರೆ. ಹೀಗೆ ಪ್ರತಿದಿನ ಅವರು ಆ ಮ್ಯಾಜಿಕ್ ಪಾತ್ರೆಯಿಂದ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನ ತಿಂತಾ ಇದ್ರು. ಒಂದು ದಿನ ರಾಧಾ ತನ್ನ ಸ್ನೇಹಿತೆಯನ್ನ ಭೇಟಿಯಾಗೋಕ್ ಹೋಗ್ತಾಳೆ. ಆಗ ಶಾಂತಮ್ಮ ತನ್ನ ಮನೆ ಮುಂದೆ ಒಂದು ಐಸ್ ಕ್ರೀಮ್ ಗಾಡಿ ಹೋಗೋದನ್ನ ನೋಡ್ತಾಳೆ. ಅದನ್ನು ನೋಡಿದ ಶಾಂತಮ್ಮ, ಅಬ್ಬಾ ಎಂಥ ಬಿಸಿಲು, ಭಗ ಭಗ ಅಂತ ಉರಿತಾ ಇದೆ. ಈ ಬಿಸಿಲಲ್ಲಿ ಒಳ್ಳೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೋಸ್ಕರ 10 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇದೆಯಾ? ನಮ್ಮ ಹತ್ರ ಮ್ಯಾಜಿಕ್ ಪಾತ್ರೆ ಇದೆಯಲ್ಲ, ಅದರಿಂದಾನೇ ಕೇಳೋಣ ಎಂದುಕೊಂಡು ಆ ಪಾತ್ರೆಗೆ ಹೀಗೆ ಹೇಳ್ತಾಳೆ, ಐಸ್ ಕ್ರೀಮ್ ಆವಾಹಯಾಮಿ 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 ಎನ್ನುತ್ತಾಳೆ. ಅದರಿಂದ ಆ ಮ್ಯಾಜಿಕ್ ಪಾತ್ರೆಯಿಂದ ಐಸ್ ಕ್ರೀಮ್ ಬರ್ತಾನೇ ಇದೆ. ಆಗ ಶಾಂತಮ್ಮ ಆ ಪಾತ್ರೆಯಿಂದ ಬರ್ತಿರೋ ಐಸ್ ಕ್ರೀಮ್ ನೋಡ್ತಾ ಇದ್ದಾಳೆ. ಆದ್ರೆ ಅದನ್ನ ಹೇಗೆ ನಿಲ್ಲಿಸ್ಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ತನ್ನಲ್ಲೇ ತಾನು, ಅಯ್ಯೋ ಇದೇನು ನಿಲ್ತಾನೆ ಇಲ್ಲ, ಬರ್ತಾನೆ ಇದೆಯಲ್ಲ, ಅಯ್ಯಯ್ಯೋ ಎಂದುಕೊಳ್ಳುತ್ತಿದ್ದಾಳೆ. ಪಾತ್ರೆಯಿಂದ ಐಸ್ ಕ್ರೀಮ್ ಬರ್ತಾನೇ ಇದೆ. ಹಾಗಾಗಿ ಶಾಂತಮ್ಮ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾಳೆ. ಆ ಪಾತ್ರೆಯಿಂದ ಐಸ್ ಕ್ರೀಮ್ ಹರಿದು ಬರ್ತಾ ಇದೆ. ಅದು ಹಾಗೆ ಬರ್ತಾ ಬರ್ತಾ ಊರಲ್ಲಿ ಹಳ್ಳತ್ತರ ಹರಿಯೋಕ್ ಶುರು ಮಾಡುತ್ತೆ. ಆಗ್ಲೇ ಅಲ್ಲಿಗೆ ರಾಧಾ ಬಂದು ನಡೆದದ್ದೆಲ್ಲ ತಿಳ್ಕೊತಾಳೆ. ಈಜ್ತಾ ಹೋಗಿ ಆ ಮ್ಯಾಜಿಕ್ ಪಾತ್ರೆಯನ್ನ ಹಿಡ್ಕೊಂಡು, ಅನ್ನದಾತ ಸುಖಿ ಭವ, ಅನ್ನದಾತ ಸುಖಿ ಭವ, ಸುಖಿ ಭವ ಎನ್ನುತ್ತಾಳೆ. ಆಗ ಪಾತ್ರೆಯಿಂದ ಹರಿತಿರೋ ಐಸ್ ಕ್ರೀಮ್ ಕಡಿಮೆಯಾಗ್ತಾ ಬರುತ್ತೆ. ಅದೆಲ್ಲವನ್ನ ನೋಡಿದ ರಾಧಾ ಅತ್ತೆ ಬಳಿ ಬಂದು, ನೋಡಿದ್ರ ಅತ್ತೆ, ನಿಮ್ಮ ಜಿಪುಣತನದಿಂದನೇ ಇವತ್ತು ಊರಿಗೆ ಊರೇ ಕಷ್ಟ ಅನುಭವಿಸೋ ಹಾಗಾಗ್ತಿತ್ತು. ನೋಡಿ ಅತ್ತೆ, ಯಾವುದು ಕಷ್ಟ ಇಲ್ಲದೆ ಸಾಧ್ಯ ಇಲ್ಲ. ಹೊಟ್ಟೆ ತುಂಬಬೇಕು ಅಂದ್ರೆ ಮನುಷ್ಯ ಕಷ್ಟ ಬೀಳ್ಬೇಕು. ಆದ್ರೆ ನಿಮ್ಮ ಜಿಪುಣತನದಿಂದಾಗಿ ಹೊಟ್ಟೆ ತುಂಬಬೇಕು ಅನ್ಕೋತೀರಿ, ಆದ್ರೆ ಖರ್ಚಾಗಬಾರ್ದು ಅನ್ಕೋತೀರಿ. ಅದ್ ಹೇಗ್ ಸಾಧ್ಯ ಅತ್ತೆ? ನೋಡಿ ಈಗೆಲ್ಲ ಹೇಗಾಯ್ತು, ನಿಮ್ಮ ಜಿಪುಣತನದಿಂದಾಗಿ ಹೊರಗಡೆ ಹೋಗಿ ಕೆಲಸ ಮಾಡಕ್ಕಾಗ್ದೆ ಆ ಮ್ಯಾಜಿಕ್ ಪಾತ್ರೆಯಿಂದ ಆಹಾರ ತರಿಸ್ಕೊಂತಾ ಇದ್ವಿ. ಈಗೇನ್ ಜರುಗ್ತು ಹೇಳಿ, ಇದೆಲ್ಲ ಬೇಕಿತ್ತ ಅತ್ತೆ? ಅದ್ರ ಬದಲಾಗಿ ನಮ್ಮ ಮನೆಯಲ್ಲಿ ನಾವು ಇಬ್ರು ಕಷ್ಟಪಟ್ಟು ದುಡಿದು ಅಡುಗೆ ಮಾಡ್ಕೊಂಡು ತಿಂದ್ರೆ ಹಾಯಾಗಿರ್ಬಹುದಲ್ವಾ? ಅದಕ್ಕೆ ಜಿಪುಣತನ ಬೇಡ ಅತ್ತೆ, ಇಲ್ಲಿಗೆ ಇದನ್ನ ಬಿಟ್ಟುಬಿಡಿ ಎನ್ನುತ್ತಾಳೆ. ಅದನ್ನು ಕೇಳಿದ ಶಾಂತಮ್ಮನಿಗೆ ಬುದ್ಧಿ ಬರುತ್ತೆ. ಅಂದಿನಿಂದ ಬೇರೆಯವರಿಗೂ ಸಹಾಯ ಮಾಡ್ತಾ ಚೆನ್ನಾಗಿ ತಿಂದುಂಡಿರ್ತಾಳೆ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟಾನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.